ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ 17ನೇ ಚಿತ್ರ ಸಂತಿಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಚಾಲನೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಕುಮಾರಕೃಪಾ ರಸ್ತೆಯಲ್ಲಿ ಚಿತ್ರ ಸಂತಿಗೆ ಚಾಲನೆ ಸಿಕ್ಕಿದ್ದು ಸಿಎಂಗೆ ಡಿಸಿಎಂ ಅಶ್ವಥ್ ನಾರಾಯಣ್ ಸಾಥ್ ನೀಡಿದ್ರು. ಇನ್ನು ಚಿತ್ರಸಂತಿಯಲ್ಲಿ ರಂಗು ರಂಗಿನ ಚಿತ್ತಾರ ಕಣ್ಮನ ಸೆಳಿತಾ ಇವೆ. ಸುಮಾರು 1400 ಕಲಾವಿದರ ಕಲಾಕೃತಿಗಳು ಪ್ರದರ್ಶನಕ್ಕೆ ಇಡಲಾಗಿದೆ. ಇವತ್ತು ವೀಕೆಂಡ್ ಬೇರೆ, ಹೀಗಾಗಿ ಚಿತ್ರ ಪ್ರಿಯರು ಹಾಗೂ ವೀಕೆಂಡ್ ಮೂಡ್ ನಲ್ಲಿರುವಂತಹ ಬೆಂಗಳೂರಿಗರು ಚಿತ್ರ ಸಂತೆಯತ್ತ ಹರಿದು ಬರ್ತಾ ಇದ್ದಾರೆ. ಹದಿನೆಂಟು ರಾಜ್ಯಗಳಿಂದ ಪ್ರತಿಭಾನ್ವಿತ ಕಲಾವಿದರು ರಚನೆ ಮಾಡಿದಂಥ ಚಿತ್ರಗಳನ್ನು ಸಾಲಾಗಿ ಜೋಡಿಸಿಟ್ಟಿರುವಂಥದ್ದನ್ನು ತಾವೆಲ್ಲ ನೋಡಿದ್ದೀರಾ. ಬಹುಶಃ ಬೆಳಗ್ಗೆಯಿಂದ ಸಾಯಂಕಾಲ 8 ಗಂಟೆವರೆಗೂ ನೋಡಿದ್ರೂ ಸಹ ಕಣ್ತುಂಬಿಕೊಳ್ಳುವಷ್ಟು ಬಹಳ ಒಳ್ಳೆಯ ಚಿತ್ರಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ನಮ್ಮ ಸ್ನೇಹಿತರು ಇದನ್ನು ಖರೀದಿ ಮಾಡಿ ಆ 18 ರಾಜ್ಯಗಳಿಂದ ಬಂದಿರುವಂಥ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕು. ಮತ್ತು ಇದಕ್ಕೆ ಪ್ರತಿ ವರ್ಷ ಒಳ್ಳೆಯ ರೀತಿ ನಡೆಯೋದಕ್ಕೋಸ್ಕರ ಬಡ್ಜೆಟ್ನಲ್ಲಿ 1 ಕೋಟಿ ರೂಪಾಯಿನ ಸಹ ಇಟ್ಟು ಇನ್ನೂ ಯಶಸ್ವಿಯಾಗಿ ನಡೆಯೋದಕ್ಕೆ ಏನೇನು ಅಗತ್ಯ ಇದೆಯೋ ಎಲ್ಲವನ್ನು ಮಾಡ್ತೇನೆ ಅಂತೇಳಿ ಶಂಕರ್ ಅವರಿಗೆ ಭರವಸೆ ಕೊಟ್ಟಿದ್ದಾನೆ. ಬಹುಶಃ ದೇಶದಲ್ಲೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಚಿತ್ರಕಲಾ ವ್ಯವಸ್ಥೆ ಆಗಿರುವಂಥದ್ದು ತುಂಬ ಅಭಿಮಾನದ ಸಂಗತಿ. ಮತ್ತು ನೇಗಲ ಯೋಗಿಗೆ ಇದನ್ನು ಸಮರ್ಪಣೆ ಮಾಡಿರುವಂಥದ್ದು ಅತ್ಯಂತ ಸ್ವಾಗತಾರ್ಹ.